नमस्ते फ्रेंड्स चेनागिदिरा अर्जुन धोनी फिल्म मास्टर्स यूट्यूब चैनल के स्वागत। भारत वो उपखंड इली बेजान जाति भेद भावे पंगड़ पंगड़ आ पंगड़ पंगड़ हलवर जाति धर्म सेरबिटू वो उपखंड अत्युत्तम भारत देश उगम आगे इलेमा तगीबंतर केव रूलसु रेग्युलेशन अंत रूलसु रेग्युलेशन बदगिटिबिट्टु सिनिमा माडिदवरु तम सिनिमागळन्न भारतदल्लि रिलीज़ माडोकागिल्ल अदक्के कारण सेन्सर्नवरु हलवारु जनगळन्नु कोट्टु आ सिनिमागळन्न भारतदल्लि रिलीज़ माडदेने ब्यान माडिद्दारे। भारतदल्लि ओंदु सिनिमा ब्यान आगोदक्के कारणगळेनप्प अंतंद्रे फस्ट् पॉइंट सेक्स सेक्स अन्नोदन्न नावु सिनिमादल्लि सिक्कापट्टे यूस् माडबारदु अदन्ने जास्तियागि अदे कंटेंट इट्कोंडु सिनिमान नावु तोर्सबारदु तोर्सिद्रे सिनेमा ब्यान आगुत्ते। सेकेंड महिळेयरिगे गौरव कोडबेकु महिळेयरिगे गौरव कोडदेने सिनेमादल्लि अवेच्छवागि बैतने अवरिगे गौरव कोडदेने अवरन्न तुच्छवागि कीळागि तोरिस्तवल्वा आवाग नम्म सेन्सर्नवरु आ सिनेमान ब्यान माडोदक्के ओंदु रीजन हुडुक्तारे याकंतंद्रे भारतदल्लि महिळेयन्न ओंदु तायियागि पूज्ययागि देवतेयागि पूजे माडुत्तारे अंत देशदल्लि नावु महिळेयरिगे केट्टदागि अवमान रीतियागि और अगौरव सिनेमल तोरसरे आ सिनेम ब्यान चांस। ओके थर्ड न्यूडिटी सिनेमापटे न्यूडिटी इबार्द अरे नायक नायक बेतल फुलू फ्रंट बैक तोर्सबार्टिब अस्टिबू सिनेम। ओके नेक्स्ट फोर्थ देश विरोधी चटविक तोर्सबार् देश के अगौरव देश के अवमान यावदे सीन कथे सिनेमार नेक्स्ट अबनार्मल लव अंड सेक्स कथे अबनार्मल अंतर्रे हुड़ग हुड़गी लव कामन हुड़गी हुड़ग लव कामन आदरे हुड़ग हुड़ग हुड़गी हुड़गी लव अब अबनार्मल अदन लेस्बियन अंत करितारे। सो आ लेस्बियन कथे नम देश के अदरलू नम भारत देश कथे ओडोद कमी अंत स्टोरी कते माड़ी सिनेमा माड़िद्रे इल्ली रिलीज़ माड़ तुम्बा कष्ट। नेक्स्ट भयोत्पादने अंत चटुवटिकेगळन्न प्रचोदिसुवंत कथेन अथवा नायकियन्न इट्कोंबिट्टु ओंदु स्क्रीन प्लेन माड़बारदु। ओके नेक्स्ट ओंदु देशद धर्म मत्तु जातियन्नु विरोध माड़बारदु हागे आ धर्मवन्नु जातियन्नु निंदने माड़बारदु आ सिनेमादल्लि माड़िद्रे अदु सेन्सर्मेंट गुरियागि 100% ब्यान आगुत्ते। नेक्स्ट हिंसे हिंसेन ಒಂದು ಸಿನಿಮಾದಲ್ಲಿ ವೈಭವೀಕರಿಸಿ ಅದನ್ನ ಚಿತ್ರೀಕರಿಸಿ ತೋರಿಸಬಾರದು ಅದರಿಂದ ಸಮಾಜಕ್ಕೆ ಮತ್ತು ಮಕ್ಕಳಿಗೆ ಹಾನಿ ಆಗುತ್ತೆ ಅಂತ ಹೇಳಿ ಅದನ್ನ ಬ್ಯಾನ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ। ಹಾಗೆ ರೌಡಿಸಂ ಸಬ್ಜೆಕ್ಟ್ ಅನ್ನು ಹಾಗೆ ಅಸಿಬಿಸಿಯಾಗಿ ಕೊಲೆ ಮಾಡೋದು ರಕ್ತನ ಚಿಮ್ಸೋದು ಅದಲ್ಲ ತೋರಿಸಬಾರದು ಅದರಿಂದ ಕೂಡ ಒಂದು ಸಿನಿಮಾ ಬ್ಯಾನ್ ಆಗೋ ಚಾನ್ಸಸ್ ಇರುತ್ತೆ। ನೆಕ್ಸ್ಟ್ ನಮ್ಮ ದೇಶದ ಆಚಾರ ವಿಚಾರ ಸಂಪ್ರದಾಯಗಳಿಗೆ ವಿರುದ್ಧವಾಗಿ ಏನಾದರೂ ಆ ಸಿನಿಮಾದಲ್ಲಿ ಕತೆ ಮಾಡಿ ಚಿತ್ರೀಕರಿಸಿದ್ರೆ ಆ ಸಿನಿಮಾನ ಆಟೋಮ್ಯಾಟಿಕ್ ಆಗಿ ಬ್ಯಾನ್ ಮಾಡ್ತಾರೆ ಸೆನ್ಸರ್ನವರು ಅದು ನೋಡೋದೂ ಇಲ್ಲ। ಓಕೆ ಇವು ಒಂದು ಸಿನಿಮಾ ಬ್ಯಾನ್ ಆಗೋದಕ್ಕೆ ಪ್ರಮುಖವಾದ ಕಾರಣ। ಓಕೆ ನೀವು ಏನಾದರೂ ಒಂದು ಸಿನಿಮಾ ಮಾಡಬೇಕಾದ್ರೆ ಈ ಪ್ರಮುಖ ಅಂಶಗಳನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಸಿನಿಮಾನ ಒಂದು ಕಥೆನ ಒಂದು ಸ್ಕ್ರೀನ್ ಪ್ಲೇನ ಬರೆದು ಆಮೇಲೆ ಸಿನಿಮಾ ಮಾಡೋದಕ್ಕೆ ಹೋಗಿ। ಓಕೆ ಸೋ ಇಂತ ಹಲವಾರು ಕಾರಣಗಳಿಂದ ಭಾರತದಲ್ಲಿ ರಿಲೀಸ್ ಆಗದೆ ಬ್ಯಾನ್ ಆದಂತ ಸಿನಿಮಾಗಳು ಹಾಗೆ ಆ ವಿದೇಶದಲ್ಲಿ ರಿಲೀಸ್ ಆಗಿಬಿಟ್ಟು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಅವಾರ್ಡ್ ಕೂಡ ಗೆಲ್ಲಿಸಿದವು ಅಂತ ಸಿನಿಮಾಗಳು ಯಾವಪ್ಪ ಅಂತಂದ್ರೆ ಫಸ್ಟ್ ಬಂಡಿತ್ ಕ್ಯೂನ್ ಈ ಸಿನಿಮಾ ಪೋಲನ್ ದೇವಿ ಅವರ ಕಥೆ ಆಧಾರಿತವಾಗಿ ಈ ಸಿನಿಮಾ ಮೂಡಿ ಬಂದಿದೆ। ಈ ಸಿನಿಮಾದ ನಿರ್ದೇಶಕರಾದ ಶೇಖರ್ ಕಪೂರ್ ಅವರು ಪೋಲನ್ ದೇವಿಯ ಚಿತ್ರವನ್ನು ಅಸಿಬಿಸಿಯಾಗಿ ನ್ಯೂಡಿಟಿಯಾಗಿ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ವೈಭವೀಕರಿಸಿ ತೋರಿಸಿದರು ಅಂದ್ರೆ ನಮ್ಮ ಸಮಾಜದಲ್ಲಿ ಇದ್ದಂತ ಪೋಲನ್ ದೇವಿಯ ಕ್ಯಾರೆಕ್ಟರ್ ನಿಜವಾಗಿ ಇಟ್ಕೊಂಡ್ಬಿಟ್ಟು ಮಾಡಿದಂತ ಚಿತ್ರ ಇದು। ಇದರಲ್ಲಿ ಪೋಲನ್ ದೇವಿ ಬಯ್ಯುವಂತ ಕಟ್ಕಟ್ಟಾದ ಪದಗಳು ಅಸಿಬಿಸಿಯ ಪದಗಳು ಹಾಗೆ ತೋರಿಸಿದರು ಅವರು ಡೈರೆಕ್ಟರ್ ಹಾಗೆ ಈ ಸಿನಿಮಾದಲ್ಲಿ ನ್ಯೂಡಾದ ಬೇಜಾನ್ ಸೀನ್ಗಳಿವೆ ಈ ಪೋಲನ್ ದೇವಿ ಮತ್ತು ಅವನ ಪಾರ್ಟ್ನರ್ ಆದಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಧ್ಯೆ ಸಿಕ್ಕಾಪಟ್ಟೆ ನ್ಯೂಡ್ ಸೀನ್ಗಳು ಹಾಗೆ ಅಸಿಬಿಸಿಯಾಗಿ ತೋರಿಸಿದ್ರಿಂದ ಈ ಸಿನಿಮಾನ 1994 ರಲ್ಲಿ ಸೆನ್ಸರ್ನವರು ಬ್ಯಾನ್ ಮಾಡಿಬಿಟ್ಟು ಭಾರತದಲ್ಲಿ ರಿಲೀಸ್ ಮಾಡೋಕೆ ಬಿಡಲಿಲ್ಲ। ಇದೇ ಸಿನಿಮಾ ವಿದೇಶದಲ್ಲಿ ರಿಲೀಸ್ ಆಗಿಬಿಟ್ಟು
ಅಲ್ಲಿ ಅತ್ಯುತ್ತಮವಾದ ಸಿನಿಮಾ ಅಂತೇಳಿ ಪ್ರಶಸ್ತಿ ಬಂತು. ಓಕೆ, ನೆಕ್ಸ್ಟ್ ಫೈರ್, ಶಮಿನಾ ಅಗ್ನಿ ಆ್ಯಂಡ್ ನಮಿತಾ ದಾಸ್ ಅವರು ನಟಿಸಿದ ಈ ಚಿತ್ರವನ್ನು ದೀಪಾ ಮೆಹ್ತಾ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾ 1996 ಬಿಡುಗಡೆ ಆಗಬೇಕಿತ್ತು, ಆದರೆ ಸೆನ್ಸಾರ್ನವರು ಈ ಸಿನಿಮಾ ನೋಡಿಬಿಟ್ಟು ಈ ಸಿನಿಮಾ ನಮ್ಮ ದೇಶಕ್ಕೆ ನಾಲಾಯಕ್ಕೋ, ಈ ದೇಶದಲ್ಲಿ ಈ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಆಗಲ್ಲ, ಈ ಸಿನಿಮಾ ಬ್ಯಾನ್ ಮಾಡ್ತೀವಿ ಅಂತೇಳಿ ಬ್ಯಾನ್ ಮಾಡಿ ಆಚೆ ಬಿಸಾಕಿದರು. ಕಾರಣ, ಈ ಸಿನಿಮಾ ಲೆಸ್ಬಿನ್ ಕಥೆಯನ್ನು ಒಳಗೊಂಡಿದೆ. ಅಂದರೆ ಒಂದು ಹುಡುಗ ಹುಡುಗಿ ಲವ್ ಮಾಡೋದಲ್ಲ, ಹುಡುಗಿ ಹುಡುಗಿ ಲವ್ ಮಾಡೋ ಸೀನ್ಗಳು ಹಾಗೆ ಸಿಕ್ಕಾಪಟ್ಟೆ ನ್ಯೂಡಿಟಿ ಇರೋದರಿಂದ ಈ ಸಿನಿಮಾನ ನಮ್ಮ ಸಂಪ್ರದಾಯಕ್ಕೆ ಆಚಾರ ವಿಚಾರ ವಿರುದ್ಧವಾಗಿದೆ ಅಂತೇಳಿ ಬ್ಯಾನ್ ಮಾಡಿದರು. ಈ ಸಿನಿಮಾ 1996 ಸಿಕ್ಕಾಪಟ್ಟೆ ವೈರಲ್ ಆಗಿಬಿಡಿತ್ತು. ನಮ್ಮ ಹಿಂದೂ ಸಂಘಟನೆಗಳು ಎಲ್ಲವೂ ಈ ಸಿನಿಮಾನ ಬ್ಯಾನ್ ಮಾಡಲೇಬೇಕಂತೇಳಿ ನಿರ್ಧಾರ ಮಾಡಿ ಸೆನ್ಸಾರ್ ಕಡೆಯಿಂದ ಬ್ಯಾನ್ ಮಾಡಿಸಿದರು. ಆದರೆ ಇದೇ ಸಿನಿಮಾ ವಿದೇಶದಲ್ಲಿ ರಿಲೀಸ್ ಆಗಿಬಿಟ್ಟು ಅಲ್ಲಿ ಅವಾರ್ಡ್ನ ಪಡಿತು. ನೆಕ್ಸ್ಟ್ ಚತ್ರಕ್ ಮಶ್ರೂಮ್, ಇದೊಂದು ಬಂಗಾಳಿ ಸಿನಿಮಾ. ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಕನ್ಸ್ಟ್ರಕ್ಷನ್ ಮಾಫಿಯಾ ಕುರಿತು ಹಲವಾರು ಹಸಿಬಿಸಿ ಸೀನ್ಗಳನ್ನು ತೋರಿಸಿದ್ದಾರೆ. ಹಾಗೆ ಹೀರೋಯಿನ್ ಮತ್ತು ಹೀರೋ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ನ್ಯೂಡಿಟಿ ಸೀನ್ಗಳು, ಸೆಕ್ಸ್ ಸೀನ್ಗಳನ್ನು ತೋರಿಸಿದ್ರಿಂದ ಸೆನ್ಸಾರ್ನವರು ಕೆಲವೊಂದು ಸೀನ್ಗಳನ್ನ ಕಟ್ ಮಾಡಿ ಅಂತ ಹೇಳಿದರು. ಆ ಸೀನ್ ಕಟ್ ಮಾಡಿಬಿಟ್ರೆ ಇಡೀ ಸಿನಿಮಾ ಹಾಳಾಗೋಗುತ್ತೆ ಅಂತ ಹೇಳಿಬಿಟ್ಟು ಪ್ರೊಡ್ಯೂಸರ್ಗಳು ಡೈರೆಕ್ಟ್ರು ಒಪ್ಪಲಿಲ್ಲ. ಸೊ ಸೆನ್ಸಾರ್ನವರು ಏನು ಮಾಡಿದ್ರು, ಇಡೀ ಸಿನಿಮಾನ ಬ್ಯಾನ್ ಮಾಡಿದರು. ಆದರೆ ಈ ಸಿನಿಮಾ ವಿದೇಶದಲ್ಲಿ ರಿಲೀಸ್ ಆಗಿಬಿಟ್ಟು ಬೆಸ್ಟ್ ಅವಾರ್ಡ್ ಸಿನಿಮಾ ಅಂತೇಳಿ ಪ್ರಶಸ್ತಿ ಬಂತು. ನೆಕ್ಸ್ಟ್ ಪಾಂಚ್, ಈ ಸಿನಿಮಾ ಹಿಂದಿ ಸಿನಿಮಾ ಆಗಿದೆ. ಈ ಸಿನಿಮಾವನ್ನು ಅನುರಾಗ್ ಕಶ್ಯಪ್ ಅವರು ನಿರ್ದೇಶನ ಮಾಡಿದರು. ಈ ಸಿನಿಮಾ ಒಂದು ಕ್ಯಾರೆಕ್ಟರೈಸೇಷನ್ ಕತೆ, ಕ್ಯಾರೆಕ್ಟರ್ಗಳನ್ನು ಇಟ್ಕೊಂಡ್ಬಿಟ್ಟು ಸಿನಿಮಾವನ್ನು ಮಾಡಲಾಗಿದೆ. ಈ ಸಿನಿಮಾದಲ್ಲಿ 5 ಕ್ಯಾರೆಕ್ಟರ್ಗಳು ಮೇಜರಾಗಿ ಬರ್ತವೆ. ಈ 5 ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡ್ಬಿಟ್ಟು ನಿರ್ದೇಶಕರಾದ ಅನುರಾಗ್ ಕಶ್ಯಪ್ ಅವರು ಸಿಕ್ಕಾಪಟ್ಟೆ ಸೆಕ್ಸು, ಡ್ರಗ್ಸು, ಮಾಫಿಯಾ, ರೌಡಿಜಮ್ಮು ಹಾಗೆ ನ್ಯೂಡಿಟಿಗಳನ್ನು ಸಿಕ್ಕಾಪಟ್ಟೆ ತೋರಿಸ್ಬಿಟ್ಟಿದ್ದಾರೆ. ಹಾಗೆ ನ್ಯೂಡಾಗಿ ಕೆಲವೊಂದು ಸೀನ್ಗಳನ್ನ ಹಸಿಬಿಸಿಯಾಗಿ ಹಾಗೆ ತೋರಿಸ್ಬಿಟ್ಟಿದ್ದಾರೆ. ಈ ಸಿನಿಮಾ ನೋಡಿ ಸೆನ್ಸಾರ್ನವರು ಕೆಲವೊಂದು ಸೀನ್ಗಳನ್ನ ತೆಗಿಲೇಬೇಕು, ಕಟ್ ಮಾಡಲೇಬೇಕು, ಇಲ್ಲಾಂದರೆ ನಾವು ಸಿನಿಮಾನ ಬ್ಯಾನ್ ಮಾಡ್ತೀವಿ ಅಂತಂದರು. ಡೈರೆಕ್ಟರ್ ಅನುರಾಗ್ ಕಶ್ಯಪ್ ಮತ್ತು ಪ್ರೊಡ್ಯೂಸರ್ಗಳು ಒಪ್ಪಲಿಲ್ಲ. ಸೆನ್ಸಾರ್ನವರು ಕಟ್ ಮಾಡಿ ಬಿಸಾಕಿದರು, ಬ್ಯಾನ್ ಮಾಡಿದರು ಅಷ್ಟೇ. ಆದರೆ ಈ ಸಿನಿಮಾ ಫಾರಿನ್ನಲ್ಲಿ ರಿಲೀಸ್ ಆಗಿಬಿಟ್ಟು ಬೆಸ್ಟ್ ಅವಾರ್ಡ್ ಫಿಲ್ಮ್ ಅಂತ ಪ್ರಶಸ್ತಿ ಪಡಿತು. ಇಷ್ಟೇ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ದ ಪೇಂಟೆಡ್ ಹೌಸ್. ಈ ಸಿನಿಮಾದಲ್ಲಿ 55-60 ವರ್ಷದ ಒಬ್ಬ ನಾಯಕ, ಅಂದರೆ ಸಿನಿಮಾದ ವಯಸ್ಸಾಗಿರುತ್ತೆ, ಅವನು ಒಂದು 18-20 ವರ್ಷ ಹುಡುಗಿನ ಕರ್ಕೊಂಬಂದ್ಬಿಟ್ಟು ಮನೇಲಿ ಇಟ್ಕೊತಾನೆ. ಆವಾಗ ಅವ್ರಿಬ್ರ ಮಧ್ಯೆ ಏನಾಗುತ್ತೆ, ಅವ್ರಿಬ್ರು ಲವ್ ಮಾಡ್ತಾರಾ ಇಲ್ವಾ ಅನ್ನೋದು ಕತೆ. ಫಸ್ಟ್ ಹಾಫೇನೇ ಚೆನ್ನಾಗಿದೆ, ಹೋಗ್ತಾ 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 ಸೆಕೆಂಡ್ ಹಾಫಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಸೆಕ್ಸ್ ಸೀನ್ಗಳು, ನ್ಯೂಡಿಟಿ ಸೀನ್ಗಳು ಬಂದ್ಬಿಡ್ತವೆ. ಅದನ್ನು ನೋಡಿ ಸೆನ್ಸಾರ್ನವರು ಈ ಸಿನಿಮಾನ ರಿಲೀಸ್ ಮಾಡೋಕ್ಕಾಗಲ್ಲ, ಈ ಸಿನಿಮಾನ ಬ್ಯಾನ್ ಮಾಡಲೇಬೇಕು ಅಂತೇಳಿ ಬ್ಯಾನ್ ಮಾಡಿದರು. ಓಕೆ, ನೆಕ್ಸ್ಟ್ ದ ಪಿಂಕ್ ಮಿರರ್. ಅಯ್ಯೋ, ಈ ಸಿನಿಮಾ ಅಂತೂ ಅಬ್ನಾರ್ಮನ್ಗಿಂತ ಅನ್ಇಮ್ಯಾಜಿನೇಷನ್ ಸಿನಿಮಾ, ಅನ್ಇಮ್ಯಾಜಿನೇಬಲ್, ನೀವು ಇದನ್ನ ಕಲ್ಪನೆಯೇ ಮಾಡ್ಕೊಳ್ಳಲ್ಲ ಆ ರೇಂಜ್ಗಿರುವಂಥ ಕತೆ ಇದು. ಯಾವ ಥರ ಕತೆ ಗೊತ್ತಾ, ಇಬ್ಬರು ಗಂಡಸರು ಯಂಗ್ಸರಾಗಿ ಕನ್ವರ್ಟ್ ಆಗಿಬಿಟ್ಟು ಆ ಯಂಗ್ಸರು ಒಬ್ಬ ಗಂಡು ಹುಡುಗನ ಲವ್ ಮಾಡೋ ಕತೆ. ಅಯ್ಯೋಯ್ಯಪ್ಪ, ಈ ರೇಂಜ್ ಕತೆನ ಯಾರಾದರೂ ನೋಡ್ತಾರಾ? ಈ ಸಿನಿಮಾ 2003 ರಿಲೀಸ್ ಆಗಬೇಕಾಗಿತ್ತು, ಆದರೆ ಸೆನ್ಸಾರ್ನವ್ರು ನೋಡಿಬಿಟ್ಟು ಈ ಸಿನಿಮಾ ನಮ್ಮ ದೇಶಕ್ಕೆ ನಾಲಾಯಕ್ಕೋ, ಈ ಸಿನಿಮಾ ರಿಲೀಸ್ ಮಾಡೋಕ್ಕಾಗಲ್ಲ ಅಂತೇಳಿ ಬ್ಯಾನ್ ಮಾಡಿಬಿಟ್ರು. ನೆಕ್ಸ್ಟ್ ಕಾಮಸೂತ್ರ, ಎ ಟೇಲ್ ಆಫ್ ಲವ್, ಹೆಸರಲ್ಲೇ ಇದೆ, ಕಾಮಸೂತ್ರ, ಕಾಮ ಬಗ್ಗೆ ಅಂದರೆ ಸೆಕ್ಸ್ ಬಗ್ಗೆ ಮಾಡಿದಂಥ ಚಿತ್ರ ಇದು. 1996 ಈ ಸಿನಿಮಾ ಬಿಡುಗಡೆ ಆಗಬೇಕಾಗಿತ್ತು, ಆದರೆ ಈ ಸಿನಿಮಾನ ಸೆನ್ಸಾರ್ನವ್ರು ನೋಡಿಬಿಟ್ಟು ಫಸ್ಟ್ ಈ ಸಿನಿಮಾನ ತೆಗೆದು ಬಿಸಾಕಿ, ಯಾವನಾದ್ರು ಈ ಥರ ಸಿನಿಮಾ ಮಾಡ್ತಾರ ಅಂತೇಳಿ ಅಂದ್ಕೊಂಡು 100% ಆಗಿ ಈ ಸಿನಿಮಾ ಬ್ಯಾನ್ ಮಾಡಿಬಿಟ್ರು. ಕಾರಣ, ಈ ಸಿನಿಮಾದಲ್ಲಿ ಸೆಕ್ಸ್ ಬಗ್ಗೆ, ಸೆಕ್ಸ್ ಅಂದರೆ ಏನು, ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಡೀಟೇಲಾಗಿ ಫುಲ್ ನ್ಯೂಡಿಟಿ ಆಗಿ ಫ್ರಂಟ್ ಟು ಬ್ಯಾಕ್ ಎರಡು ನೀಟಾಗಿ ತೋರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಈ ಸಿನಿಮಾನ ಭಾರತದಲ್ಲಿ ಬ್ಯಾನ್ ಮಾಡಿಬಿಟ್ರು. ಈ ಸಿನಿಮಾದಲ್ಲಿ ರಾಧಿಕಾ ಆಪ್ಟೆ, ರೇಖಾ ಮುಂತಾದ ದೊಡ್ಡ ದೊಡ್ಡ ಕಲಾವಿದರಲ್ಲಿ ನಡೆಸಿದರು. ಆದರೆ ಏನು ಬಂತು, ನಮ್ಮ ದೇಶಕ್ಕೆ ಸೂಟಲ್ಲ ಅಂತೇಳಿ ಬ್ಯಾನ್ ಮಾಡಿ ಬಿಸಾಕಿದರು. ಆದರೆ ಈ ಸಿನಿಮಾ ವಿದೇಶದಲ್ಲಿ ರಿಲೀಸ್ ಆಗಿಬಿಟ್ಟು ಅತ್ಯುತ್ತಮ ಸಿನಿಮಾ ಅಂತೇಳಿಬಿಟ್ಟು ಅವಾರ್ಡ್ನ ಗೆದ್ದುಕೊಳ್ತು. ದೇಶಕ್ಕೆ ಕಾಮ ಅಂದರೆ ಏನು, ಕಾಮದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿರೋದು ನಾವು, ವಾತ್ಸಾಯನ ಅಂತ ಒಬ್ಬ ಕವಿ ಕಾಮಸೂತ್ರ ಅಂತೇಳಿ ಒಂದು ಬುಕ್ಕ ಬರೆದಿದ್ದಾರೆ. ದೇಶಕ್ಕೆ, ಇಡೀ ಪ್ರಪಂಚಕ್ಕೆ
ಪುಸ್ತಕವನ್ನು ಕಾಮದಲ್ಲಿ ಪುಸ್ತಕವನ್ನು ಕೊಟ್ಟು ಕಾಮದಲ್ಲಿ ಹೆಂಗಿರಬೇಕು ಏನು ಎಲ್ಲ ಅಂತೇಳಿ ಒಂದು ಪುಸ್ತಕವನ್ನು ಬರೆದಿರೋರು ನಾವು ಭಾರತೀಯರು ಅಂದರೆ ವಾತ್ಸಾಯನ ಕಾಮಸೂತ್ರ ಬರೆದಿರುವಂಥ ಪುಸ್ತಕದಿಂದ ಈ ಸಿನಿಮಾನ ಮಾಡಲಾಗಿದೆ. ಇಂಥ ಸಿನಿಮಾನ ಕೂಡ ನಾವು ಇಲ್ಲಿ ರಿಲೀಸ್ ಮಾಡೋಕ್ಕೆ ಬಿಡಲ್ಲ. ಯಾಕಂತಂದರೆ ಈ ದೇಶದಲ್ಲಿ ಸೆಕ್ಸ್ ಅನ್ನೋದನ್ನ ನಾಲ್ಕು ಗೋಡೆ ಮಧ್ಯದಲ್ಲಿ ಕಟ್ಟಿ ಹಾಕಿಬಿಟ್ಟು ಬಂದಿ ಮಾಡಲಾಗಿದೆ. ಅದನ್ನು ಹೊರ ಜಗತ್ತಿ ತೋರಿಸ್ಬಾರ್ದು. ನಾವೇನಾದ್ರು ತೋರಿಸಿದ್ರೆ ಆ ಸಿನಿಮಾ ಯಾರು ತೋರಿಸ್ರು ಅವರು ಇಬ್ಬರು ಹಾಳಾಗೋಗ್ತಾರೆ ಅನ್ನೋ ರೇಂಜಲ್ಲಿ ನಮ್ಮ ಸಮಾಜ ಇದೆ. ಅದಕ್ಕೆ ಸೆಕ್ಸ್ ಬಗ್ಗೆ ನ್ಯೂಡಿಟಿ ಬಗ್ಗೆ ಏನಾದರೂ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಓಕೆ, ನೆಕ್ಸ್ಟ್ ವಾಟರ್. ಈ ಸಿನಿಮಾ 2005 ಬಿಡುಗಡೆ ಆಗಬೇಕಾಗಿತ್ತು. ಈ ಸಿನಿಮಾ ನಿರ್ದೇಶಕರು ದೀಪಾ ಮೆಹ್ತಾ. ಆದರೆ ಸೆನ್ಸಾರ್ನವರು ಈ ಸಿನಿಮಾ ನೋಡಿಬಿಟ್ಟು ಈ ಸಿನಿಮಾ ರಿಲೀಸ್ ಮಾಡೋಕ್ಕಾಗಲ್ಲ ಅಂಥೇಳಿ ಬ್ಯಾನ್ ಮಾಡಿದರು. ಕಾರಣ, ಈ ಸಿನಿಮಾದ ಕತೆ ಭಾರತದ ವಿಧವೆಯರ ಬಗ್ಗೆ ಜೀವನವನ್ನು ಆಧರಿಸಿ ತೆಗೆದಂಥ ನೈಜ ಕತೆ ಆಧರಿಸಿದ ಚಿತ್ರ. ಇಂಡಿಯಾದಲ್ಲಿ ಗಂಡ ಸತ್ತ ನಂತರ ಯಾವ ರೀತಿಯಾಗಿ ವಿಧವೆ ಮಾಡ್ತೀವಿ, ಮಾಡಿಬಿಟ್ಟು ಅವ್ರನ್ನ ಒಂದು ಆಶ್ರಮಕ್ಕೆ ತಳ್ಳಿಬಿಡ್ತೀವಿ, ಅಲ್ಲಿ ಅವ್ರ ಜೀವನ ಹೆಂಗಿರುತ್ತೆ, ಅವರೇನಾದರೂ ಲವ್ ಮಾಡಿಬಿಟ್ರೆ ಮದುವೆ ಆಗ್ತಾರೆ ಇಲ್ವಾ ಅಂತ ಹೇಳ್ಬಿಟ್ಟು ನೈಜವಾಗಿ ದೀಪಾ ಮೆಹ್ತಾ ಅವರು ತೋರಿಸಿದ್ದಾರೆ. ಬಟ್ ಇದು ನಮ್ಮ ದೇಶಕ್ಕೆ, ಸಂಪ್ರದಾಯಕ್ಕೆ, ಆಚಾರ ವಿಚಾರಗಳಿಗೆ ವಿರುದ್ಧವಾಗಿದೆ ಅಂತೇಳಿ ಸೆನ್ಸರ್ನವರು ಇದನ್ನು ಬ್ಯಾನ್ ಮಾಡಿದರು. ಓಕೆ, ಆದರೆ ಈ ಸಿನಿಮಾ ಫಾರಿನ್ನಲ್ಲಿ ರಿಲೀಸ್ ಆಗಿಬಿಟ್ಟು ಬೆಸ್ಟ್ ಪಿಕ್ಚರ್ ಅಂತೇಳಿ ಅವಾರ್ಡ್ ಗೆಲ್ತು. ನೆಕ್ಸ್ಟ್ ಗಾಂಡು. ಏನಪ್ಪ ಸಿನಿಮಾ ಹೆಸರು ಹಿಂಗಿದೆ ಅಂತಂದ್ರ, ಹೌದು ಸಿನಿಮಾ ಹೆಸರೇ ಗಾಂಡು ಅಂತ. 2010 ಈ ಸಿನಿಮಾ ಬಿಡುಗಡೆ ಆಗಬೇಕಾಗಿತ್ತು, ಆದರೆ ಸೆನ್ಸಾರ್ ಮಂಡಳಿಯಿಂದ ಬ್ಯಾನ್ ಆಯಿತು. ಏನಪ್ಪ ಅಂತಂದರೆ ಈ ಸಿನಿಮಾದಲ್ಲಿ ಸಿಕ್ಕಾಬಟ್ಟೆ ವೈಲೆನ್ಸು, ಸೆಕ್ಸು, ನ್ಯೂಡಿಟಿಯನ್ನು ಹಾಗೆ ಹಸಿಬಿಸಿಯಾಗಿ ಫ್ರಂಟ್ ಟು ಬ್ಯಾಕು, ಅಂಟು ಗಿಂಟು ಎಲ್ಲ ತೋರಿಸ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಈ ಸಿನಿಮಾನ ಬ್ಯಾನ್ ಮಾಡಿದರು. ಅಂದರೆ ಈ ಸಿನಿಮಾದಲ್ಲಿ ಒಬ್ಬ ಹುಡುಗ ಯಾವ ರೀತಿಯಾಗಿ ಸೆಕ್ಸ್ ಬಗ್ಗೆ ವೈಭವೀಕರಿಸವಾಗಿ ಆಸೆ ಇಟ್ಕೊಂಡಿರ್ತಾನೆ ಅನ್ನೋದ್ರ ಬಗ್ಗೆ ಈ ಸಿನಿಮಾ ನಿಂತಿದೆ. ಅಂದರೆ ಸೆಕ್ಸ್ ಬಗ್ಗೆನೇ ಈ ಸಿನಿಮಾ ಪೂರ್ತಿ ಕತೆ ಒಳಗೊಂಡಿದೆ. ಸೊ ಅದಕ್ಕೋಸ್ಕರ ಈ ಸಿನಿಮಾನ 2010 ಬಿಡುಗಡೆ ಮಾಡ್ದೇ ಬ್ಯಾನ್ ಮಾಡಿದರು. ಆದರೆ ಬರ್ಲಿನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ರಿಲೀಸ್ ಆಗಿಬಿಟ್ಟು ಅಲ್ಲಿ ಬೆಸ್ಟ್ ಫಿಲ್ಮ್ ಅಂತ ಹೇಳಿಬಿಟ್ಟು ಅವಾರ್ಡ್ ಪಡೀತು. ಓಕೆ, ಬಟ್ ಇಂಡಿಯಾದಲ್ಲಿದು ರಿಲೀಸ್ ಆಗಿಲ್ಲ. ಇಡೀ ಸಿನಿಮಾನ ಬ್ಲ್ಯಾಕ್ ಆ್ಯಂಡ್ ವೈಟೇ ತೆಗೆದಿದ್ದಾರೆ. ಕಾರಣ ಏನು ಅಂತಂದರೆ ನೈಜವಾಗಿ ಮೂಡಿ ಬರಲಿ ಅಂತ. ಅನ್ಫ್ರೀಡಮ್, ಈ ಸಿನಿಮಾ 2015 ಬಿಡುಗಡೆ ಆಗಬೇಕಾದ ಸಿನಿಮಾ. ಇದೊಂದು ಹಿಂದಿ ಸಿನಿಮಾ. ಈ ಸಿನಿಮಾನ ರಾಜ್ ಅಮಿತ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾದ ಕತೆ ಏನಪ್ಪ ಅಂತಂದರೆ ಹುಡುಗಿ ಹುಡುಗಿ ಲವ್ ಮಾಡುವಂಥ ಒಂದು ಸ್ಟೋರಿ. ಹಾಗೆ ಇದರಲ್ಲಿ ಭಯೋತ್ಪಾದನೆ ಕೂಡ ಇದೆ. ನಮ್ಮ ದೇಶದಲ್ಲಿ ಹುಡುಗಿ ಹುಡುಗಿ ಹುಡುಗ ಹುಡುಗ ಲವ್ ಮಾಡೋದೇನ ತೋರಿಸಿದರೆ, ಸಿನಿಮಾ ಮಾಡಿದರೆ ಯಾವುದೇ ಕಾರಣಕ್ಕೂ ರಿಲೀಸ್ ಆಗೋದು ಡೌಟೇ. ಓಕೆ, ಸೊ ಅದ್ರ ಬಗ್ಗೆನೇ ಈ ಸಿನಿಮಾ ಮಾಡಿದರು. ಈ ಸಿನಿಮಾದಲ್ಲಿ ಫ್ರೀಡಮ್ಮೇ ಇಲ್ಲ, ನಿಜವಾಗಲೂ ಕರೆಕ್ಟು, ನಮ್ಮ ದೇಶದಲ್ಲಿ ಏನಾದರೂ ಈ ಸಿನಿಮಾ ರಿಲೀಸ್ ಮಾಡಿಬಿಟ್ರೆ ನಮ್ಮ ಹುಡುಗ ಹುಡುಗರಿಗೆ, ನಮ್ಮ ಹುಡುಗಿ ಹುಡುಗರಿಗೆ ಫ್ರೀಡಮ್ ಕೂಡ ಇರಲ್ಲ, ಹಾಳಾಗೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೆನ್ಸರ್ನವರು ಈ ಸಿನಿಮಾನ ಬ್ಯಾನ್ ಮಾಡಿದರು. ಈ ಸಿನಿಮಾ ನಿರ್ದೇಶಕರು, ಪ್ರೊಡ್ಯೂಸರ್ಗಳು, ಕೋರ್ಟು, ಕಚೇರಿ ಅದು ಇದು ಅಂತೇಳಿ ಎಲ್ಲ ಅಲಿದರೂ ಕೂಡ ಸೆನ್ಸರ್ನವರು ಬ್ಯಾನ್ ಮಾಡಿ ಬಿಸಾಕಿದರು. ಕೊನೆಗೆ ಈ ಸಿನಿಮಾ ವಿದೇಶದಲ್ಲಿ ರಿಲೀಸ್ ಆಗಿಬಿಟ್ಟು ಅಲ್ಲಿ ಬೆಸ್ಟ್ ಪಿಕ್ಚರ್ ಅಂತೇಳಿ ಅವಾರ್ಡ್ ಪಡೀತು. ನೆಕ್ಸ್ಟ್ ಲಿಪ್ಸ್ಟಿಕ್ ಅಂಡರ್ ಮೈ ಬುರ್ಕಾ. ಈ ಸಿನಿಮಾನ ಅನುರಾಗ್ ಕಶ್ಯಪ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾ ಹಿಂದಿ ಸಿನಿಮಾ. ಈ ಸಿನಿಮಾ ನೋಡಿಬಿಟ್ರೆ ನೀವು ಅಯ್ಯೋಯ್ಯಪ್ಪ, ಈ ಸಿನಿಮಾದ ಕತೆ ಏನಪ್ಪ ಅಂತಂದರೆ 18-50 ವಯಸ್ಸಿನ 4 ಮಹಿಳೆಯರ ಕಾಮನೆಗಳು ಯಾವ ರೀತಿಯಾಗಿರ್ತವೆ, ಅವರ ಸೆಕ್ಸ್ ಆಸೆಗಳು ಹೆಂಗಿರ್ತವೆ ಅನ್ನೋದನ್ನು ಹಸಿಬಿಸಿಯಾಗಿ ನೀಟಾಗಿ ಹಾಗೆ ತೋರಿಸ್ಬಿಟ್ಟಿದ್ದಾರೆ. ಸೊ ಈ ಸಿನಿಮಾ ನೋಡಿಬಿಟ್ಟು ಸೆನ್ಸರ್ನವರು ಈ ಸಿನಿಮಾ ಇಲ್ಲಿ ಬಿಡುಗಡೆ ಆಗೋದಕ್ಕೆ ನಾಲಾಯಕ್ಕೋ, ಇದೇನಿದ್ರು ಫಾರಿನ್ನಲ್ಲಿ ಬಿಡುಗಡೆ ಆಗೋದಕ್ಕೆ ಲಾಯಕ್ಕೋ ಅಂತ ಹೇಳಿಬಿಟ್ಟು ಈ ಸಿನಿಮಾನ ಬ್ಯಾನ್ ಮಾಡಿದರು. ಡೈರೆಕ್ಟ್ರು, ಪ್ರೊಡ್ಯೂಸರ್ಗಳು, ಕೋರ್ಟು, ಕಚೇರಿ ಅಂತ ಅಲ್ಲದರೂ ಕೂಡ ಏನು ಪ್ರಯೋಜನ ಆಗಲಿಲ್ಲ. ಕೊನೆಯಾಗಿ ಈ ಸಿನಿಮಾ ಟೋಕಿಯೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ರಿಲೀಸ್ ಆಗಿ ಬೆಸ್ಟ್ ಫಿಲಮ್ ಅಂತ ಹೇಳಿಬಿಟ್ಟು ಅವಾರ್ಡ್ ಪಡಿತು. ಹಾಗೆ ಬೇಜಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅವಾರ್ಡ್ ಕೂಡ ಪಡಿತು. ಈ ಸಿನಿಮಾ ನೋಡೋಕ್ಕೆ ಚೆನ್ನಾಗೇ ಇದೆ, ಬಟ್ ಸೆಕ್ಸ್ ಅನ್ನೋದಿದೆಯಲ್ಲ, ಅದು ಹೆಣ್ಮಕ್ಳಿಗೆ ಯಾವ ಥರ ಇರುತ್ತೆ, ಸೆಕ್ಸ್ ಹೆಣ್ಮಕ್ಳಿಗೆ ಬಂದರೆ ಅವ್ರು ಹೇಗೆ ವ್ಯಕ್ತಪಡಿಸ್ತಾರೆ
ಅನ್ನೋದನ್ನು ಸ್ವಲ್ಪ ಜಾಸ್ತಿಯಾಗಿ ನ್ಯೂಡಾಗಿ ತೋರಿಸ್ಬಿಟ್ಟಿದ್ದಾರೆ. ಅದೇ ಪ್ರಾಬ್ಲಮ್ಮು. ಅದು ಬರೀ ಹಿಂದಿ ಬಂಗಾಳಿ ಮರಾಠಿ ಅಂತೇಳ್ಬಿಟ್ಟು ಅಲ್ಲಿ ಮಾತ್ರ ಸಿನಿಮಾಗಳು ಬ್ಯಾನ್ ಆಗಿಲ್ಲ, ಕನ್ನಡದಲ್ಲೂ ಕೂಡ ಇಂಥ ಸಿನಿಮಾಗಳು ಬಂದವು. 1999ರಲ್ಲಿ ಬಿಡುಗಡೆ ಆಗಿದ್ದ ಉಪೇಂದ್ರ ಸಿನಿಮಾ ಇದೆಯಲ್ಲ ಅದು ಬ್ಯಾನ್ ಆಗಬೇಕಂತೇಳ್ಬಿಟ್ಟು ಮಹಿಳಾ ಸಂಘಟನೆಗಳು ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರು ಹೋರಾಟ ಮಾಡಿದರು. ಕೊನೆಗೆ ಆ ಸಿನಿಮಾ ಹಂಗು ಹಿಂಗು ಹಾಗು ಹಿಂಗು ಮಾಡಿ ಸರ್ಕಸ್ ಮಾಡಿ ರಿಲೀಸ್ ಆಯಿತು. ಆದರೆ ಈ ಸಿನಿಮಾದ ಹೀರೋ ಮತ್ತು ನಿರ್ದೇಶಕರಾದ ಉಪೇಂದ್ರ ಅವರನ್ನು ಮಹಿಳಾ ಸಂಘಟನೆಯವರು ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರು ಸೇರಿಬಿಟ್ಟು ಉಪೇಂದ್ರ ಅವರನ್ನು 5 ವರ್ಷ ಬ್ಯಾನ್ ಮಾಡಿದರು. ಕೊನೆಗೆ ಅವರು 10 ವರ್ಷ ತಗೊಂಡು ಆಮೇಲೆ ಒಂದು ಸೂಪರ್ ಅಂತೇಳಿ ಸಿನಿಮಾ ಮಾಡಿದರು ನಿರ್ದೇಶಕನಾಗಿ. ಅದು ಸೂಪರ್ ಡೂಪರ್ ಹಿಟ್ ಆಗಿಬಿಡ್ತು. ಹಾಗೆ ಇನ್ನೊಂದು ಸಿನಿಮಾ ಕೂಡ 2019ರಲ್ಲಿ ಬಿಡುಗಡೆಯಾದ ಪಿಕ್ಚರ್ ಬೆಸ್ಟ್ ಫ್ರೆಂಡ್ಸ್. ಈ ಸಿನಿಮಾದ ನಿರ್ದೇಶಕರು ಲಯನ್ ವೆಂಕಟೇಶ್ ಅವರು ಈ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಕೋರ್ಟು ಕಚೇರು ರಿವಿಷನ್ ಕಮಿಟಿ ಆ ಕಮಿಟಿ ಈ ಕಮಿಟಿ ಅಂತೇಳಿ 2 ವರ್ಷ 3 ವರ್ಷ ಅಲ್ದಾಡಿದ್ರು. ಈ ಸಿನಿಮಾ ತೆಗೆದು 2016-17ರಲ್ಲಿ ರೆಡಿಯಾಗಿತ್ತು. ಸೆನ್ಸಾರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಓಡಾಡಿದ್ರು, ಎಲ್ಲೂ ಕೊಡಲಿಲ್ಲ. ಕೊನೆಗೆ ಇವರು ಕೋರ್ಟ್ಗೆ ಹೋಗಿಬಿಟ್ಟು ಅಲ್ಲಿಂದ ಆರ್ಡರ್ ಕಾಪಿ ತಂದು ಈ ಸಿನಿಮಾನ 2019ರಲ್ಲಿ ರಿಲೀಸ್ ಮಾಡಿದರು. ಆ ಸಿನಿಮಾನೇ ಬೆಸ್ಟ್ ಫ್ರೆಂಡ್ಸ್. ಏನಪ್ಪ ಈ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಕಾರಣ ಅಂತಂದರೆ ಈ ಸಿನಿಮಾದಲ್ಲಿ ಲೆಸ್ಬಿನ್ ಕತೆ ಒಂದಿದೆ. ಅಂದರೆ ಹುಡುಗ ಹುಡುಗಿ ಲವ್ ಮಾಡೋದಲ್ಲ, ಹೇಳಿದ್ನಲ್ಲ ಹುಡುಗಿ ಹುಡುಗಿ ಲವ್ ಮಾಡಿಬಿಟ್ಟು ಇಬ್ಬರು ಒಟ್ಟಿಗೆ ಸಂಸಾರ ಮಾಡ್ತಾರೆ. ಸಂಸಾರ ಮಾಡಿದ್ರೆ ಏನು ಪರವಾಗಿಲ್ಲ, ಲವ್ ಮಾಡೋ ಸೀನ್ನ ಸೆಕ್ಸ್ ಸೀನ್ನ ಹಾಗೆ ನ್ಯೂಡಾಗಿ ತೋರಿಸಿದರೆ ಇದು ನಮ್ಮ ಸಮಾಜಕ್ಕೆ ಹೋಗಿ ಬರಲ್ಲ, ಆಗಿ ಬರಲ್ಲ ಅಂತ ಹೇಳ್ಬಿಟ್ಟು ಈ ಸಿನಿಮಾನ ಬ್ಯಾನ್ ಮಾಡೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟರು, ಕೊನೆಗೆ ರಿಲೀಸ್ ಆಯಿತು ಪಾಪ. ಓಕೆ, ಈ ಥರ ಬೇಜಾನ್ ಸಿನಿಮಾಗಳಿವೆ. ಹಾಗೆ ಯು ಆರ್ ಪ್ರೊಫೆಸರ್, ಫರ್ಜೋನಿಯಾ, ಸಿನ್ಸ್, ಇನ್ಸೆಲ್ಲಾ, ಫುಟ್ಬಾಲ್, ಬ್ಲ್ಯಾಕ್ ಫ್ರೈಡೇ, ಈ ಥರ ಹಲವಾರು ಫಿಲ್ಮ್ಗಳು ಭಾರತದಲ್ಲಿ ರಿಲೀಸ್ ಆಗದೇ ಬ್ಯಾನ್ ಆಗಿದೆ. ಇದಕ್ಕೆ ಮೂಲ ಕಾರಣ ನಾನು ಈಗಾಗಲೇ ಹೇಳಿದ್ನಲ್ವಾ, ಫಸ್ಟಿಗೆ ಹೇಳಿದ್ನಲ್ವಾ, ಅವೇ ಪ್ರಮುಖವಾದ ಕಾರಣಗಳು. ಓಕೆ, ಇವು ಭಾರತದಲ್ಲಿ ಬ್ಯಾನ್ ಆಗಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲಿ ಹಾಗೆ ವಿದೇಶದಲ್ಲಿ ರಿಲೀಸ್ ಆಗಿಬಿಟ್ಟು ಬೆಸ್ಟ್ ಅವಾರ್ಡ್ ಪಡೆದಂಥ ಸಿನಿಮಾಗಳು. ನೀವೇನಾದರೂ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿ. ನೀವು ಸಿನಿಮಾ ಮಾಡಬೇಕಾದ್ರೆ ಈ ಥರ ಕಾರಣಗಳು ಯಾವ ವಿಧವಾ ಇಲ್ವಾ ಅಂತೇಳ್ಬಿಟ್ಟು ಸ್ಕ್ರಿಪ್ಟ್ ಚೆಕ್ ಮಾಡಿಕೊಂಡು ಆಮೇಲೆ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.